ಎವ್ರಿಬಡಿ, ಇವತ್ತು ಫಸ್ಟ್ ಡೇ ಆಫ್ ವೆಡ್ಡಿಂಗ್. ನಾವು ಬ್ಯಾಚುಲರೇಟ್ ಮಾಡ್ತಾ ಇದೀವಿ ನನ್ನ ತಂಗಿದು. ಸೊ ಆಲ್ ಆಫ್ ಅಸ್ ಆರ್ ರೆಡಿ. ನಾವೆಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ರೆಡಿ ಆಗಿದೀವಿ. ಬ್ರೈಡ್ ಇಸ್ ಇನ್ ಗೋಲ್ಡ್ ಕಲರ್. ಸೊ ಎಲ್ಲಾರು ರೆಡಿ ಆಗಿದೀವಿ. ಹಲೋ ಬ್ರೈಡ್, ಸೊ ಲೆಟ್ಸ್ ಗೋ. ಇಲ್ಲಿಂದ ನಾವೆಲ್ಲ ಒಂದು ಪ್ಲೇಸಿಗೆ ಹೊರಟ್ವಿ. ಈ ಪ್ಲೇಸ್ ಹೆಸರು ಡ್ರೀಮ್ ಲ್ಯಾಂಡ್ ಡಿಲೈಟ್ ಅಂತ. ಎಲ್ಲ ಪ್ರೀ ಡಿಕೋರ್ ಮಾಡಿರ್ತಾರೆ ಮೊದಲೇನೆ. ಇಲ್ಲಿ ಅಂತೂ ಆಲ್ಮೋಸ್ಟ್ ಎವ್ರಿಥಿಂಗ್ ಇತ್ತು. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಪ್ರಾಪ್ಸ್ ಕೂಡ ಇತ್ತು. ಈ ಥರ ಇವೆಂಟ್ಸ್ಗೆ ಅಂತೂ ಇಟ್ಸ್ ಅ ಬೆಸ್ಟ್ ಪ್ಲೇಸ್. ಫ್ರೈಡೇ ಕೇಳ್ತಾ ಇರೋದು ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗಿ ಒಳಗಡೆ ಅಂತ. ಇದು ಫಸ್ಟ್ ಈವೆಂಟ್ ಇದ್ದಿದ್ದು ಈ ವೆಡ್ಡಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಈವೆಂಟ್ ಇರೋದು ಹಳದಿ ಮತ್ತು ಮೆಹಂದಿ. ಅದಾದಮೇಲೆ ಸಂಗೀತ ಇರುತ್ತೆ. ಸಂಗೀತಕ್ಕೆ ನಾವೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಹೋಪ್ಫುಲಿ ನಾನು ಅದನ್ನು ರೆಕಾರ್ಡ್ ಮಾಡಿ ವಿಡಿಯೋ ಹಾಕ್ತೀನಿ ಅಂತ. ನಾನ್ ಯು ಎಸ್ ಅಲ್ಲಿ ಇರ್ಬೇಕಾದ್ರೆ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ನಾವೆಲ್ಲ ಕಸಿನ್ಸ್ ಎಲ್ಲ ಮೀಟ್ ಆಗ್ತಾ ಇದೀವಿ ಅಂದ್ರೆ ಇದು ಡಾನ್ಸ್ ಇರ್ತಾ ಇತ್ತು ಅಥವಾ ಹಾಡು ಹೇಳ್ತಾ ಇದ್ವಿ ಅಥವಾ ಏನಾದ್ರೂ ಆಟ ಆಡ್ತಾ ಇದ್ವಿ. ಐ ಆಮ್ ಸೋ ಹ್ಯಾಪಿ ದಟ್ ಅಟ್ ಲೀಸ್ಟ್ ನಾನು ಈ ಇವೆಂಟ್ಗೆ ಜಾಯ್ನ್ ಆಗ್ತಾ ಇದ್ದೀನಿ ಅಂತ. ಇಟ್ಸ್ ಮೈ ಓನ್ ಸಿಸ್ಟರ್ ಮದುವೆ. ನನ್ನ ಮದುವೆಗೆ ಬರೀ ಒಂದು 15 ಡೇಸ್ ಇರಬೇಕಾದ್ರೆ ಬಂದಿರೋದು. ಸೊ ಶಾಪಿಂಗ್ ಮಾಡೋಕ್ಕೆ ನನಗೇನು ಟೈಮ್ ಆಗಿರಲಿಲ್ಲ. ಏನು ಸಿಕ್ಕುತ್ತೆ ಅದನ್ನು ತೊಗೊಂಡಿದ್ದೀನಿ. ಇರೋದನ್ನಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿಯಂತೂ ವೆಡ್ಡಿಂಗಿಗೆ ತುಂಬ ಚೆನ್ನಾಗಿರೋ ಸೀರಿಯಸ್ಗಳನ್ನ ತೊಗೊಂಡಿದ್ದಾಳೆ. ಸೊ ನಾನು ಟ್ರೈ ಮಾಡ್ತೀನಿ ಅದನ್ನೆಲ್ಲದನ್ನು ವೀಡಿಯೋ ಮಾಡಿ ಹಾಕೋದಕ್ಕೆ. ಆ್ಯಂಡ್ ಆಫ್ ಕೋರ್ಸ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ದ ವಿಡಿಯೋ ಆ್ಯಂಡ್ ದ ವೆಡ್ಡಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಒಂದು 1 2 1 2